ಹೇಗಿದ್ದಾರೆ ಸರ್ ಹುಡುಗ? ಸೂಪರ್ ಸರ್. ಯಾರು ಕರ್ಕೊಂಡ್ ಬಂದಿದ್ದೀವಿ ಇವ್ರನ್ನ? ನಾನೇ ಅಲ್ಲ ಸರ್. ಹೇಳಿ ಸರ್, ಈಗ ಹೇಗಿದ್ದಾರೆ? ನೀವು ಕರ್ಕೊಂಡ್ ಬಂದು ಎಷ್ಟು ದಿನ ಆಯ್ತು? ಒಂದು ತಿಂಗಳಾಯ್ತು. ಚೆನ್ನಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲಿದ್ದಾಗ ಹೇಗಿದೆ ಸರ್? ನಿಮ್ಮಂತವ್ರು ಇದ್ರೇನೆ ಇಂಥವ್ರೆಲ್ಲ ಚೆನ್ನಾಗಾಗೋದು ನೋಡಿ, ಅಷ್ಟು ಚೆನ್ನಾಗಾಗೋನೆ. ಮೊದ್ಲು ಹೇಗಿದ್ರು? ಮೊದಲು ನೋಡಕ್ ಆಗ್ತಿರ್ಲಿಲ್ಲ, ಇವಾಗ ನೋಡಿ ದೇವ್ರು ಮೈ ಮಕ್ಕದ ಮೇಲೆಲ್ಲ ಲಕ್ಷನಾಗೆ ಲಕ್ಷ ತರ ಕಟ್ಬಿಟ್ಟವನೆ. ಸರ್, ಏನ್ ಅನ್ಸುತ್ತೆ ನಮ್ ಜನಸ್ನೇಹಿ ಆಶ್ರಮದ ಬಗ್ಗೆ? ತುಂಬಾ ಒಳ್ಳೇದ್ ಮಾಡ್ತಾ ಇದೀರಾ ಸರ್. ಇದೇ ತರ ನೀವು ಮಾಡ್ತಾ ಇರ್ಬೇಕು, ನಮ್ಗೊಂದ್ ಸಂತೋಷ. ಯಾವ್ದು ಭೇವ ಭಾವನ ಇಲ್ಲ, ಎಲ್ಲಾರ್ಗು ಒಂದೇ ತರ ಅಂತ ಮಾಡ್ತಾ ಇದೀರಾ, ಸಂತೋಷ ಸರ್. ನಮ್ಗೊಂಥರ ಎಲ್ಲ ಖುಷಿ ಆಗ್ತಾ ಇದೆ ನೋಡಿ. ನೀವೇನ್ ಹೇಳ್ತೀರಾ? ಏನಿಲ್ಲ ಸರ್, ಇಷ್ಟು ಒಳ್ಳೆ ಮಕ್ಕಳ ಮೇಲೆ ಕಳೆ ಬಂದಿದೆ ನಮಗೆ ನೋಡಿ ಖುಷಿ ಆಯ್ತೈತೆ. ಇಂಥವ್ರಿದ್ರೆ ಇಂಥವ್ರಿಗೆ ಒಂದು ಜೀವನ ಇದೆ ಅಂತ ಒಂದು ನಂಬಿಕೆ. ಈಗ ಯಾರೇ ಒಂದು ಇದ್ರೂ ಇಲ್ಲಿ ಕರ್ಕೊಂಬರ್ಬೋದು, ಹಿಂಗೆ ಐತೆ ಜೀವನ. ಇಂಥವ್ರು ಇದ್ದಾರೆ ಅಂತ ನಾವು ಹೇಳ್ಬೋದು ಸರ್. ನಿಮ್ಮ ವೀಡಿಯೋಗಳು ನೋಡಿ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಆ ಥರ ದೊಡ್ಡ ಮಸೀದಿ ಒಳಗಡೆ ಕರೆಸಿ ನಿಮಗೆ ಸನ್ಮಾನ ಮಾಡೋರಂದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಒಳ್ಳೆ ಉಪಕಾರ ಆಯಿತು, ನಮಗೂ ಒಂದು ಸಾಧನೆ ಆಯಿತು. ತಗೊಂಬಂದು ಬಿಟ್ಟಿದ್ದಕ್ಕೆ ಒಳ್ಳೆದಾಯ್ತಂತ ತುಂಬ ಥ್ಯಾಂಕ್ಸು. ಬರ್ತಾನೆ ಕೇಳಿ. ಹಾಂ ರೆಡಿ, ಅವನಿಗೊಬ್ಬ ಫ್ರೆಂಡ್ ಅವನು ಇಲ್ಲಿ. ಫ್ರೆಂಡ್ ಏಯ್ ಫ್ರೆಂಡ್, ಸುಮ್ಮನೆ ಸುಮ್ಮನೆ ಫಸ್ಟು ಫಸ್ಟ್ ಫಸ್ಟಿಗೆ ಹೊಡೆಯೋನು, ಇವಾಗ ಫ್ರೆಂಡ್ ಆಗ್ಬಿಟ್ಟವ್ರಿ. ಹೆಣ್ಣಿಗೆ ಹೆಣ್ಣು ನೋಡ್ತೀರಾ ಸರ್? ನಿಮ್ಮಂಥವ್ರದ್ದೆಲ್ಲ ಆಶೀರ್ವಾದ ಇದ್ರೆ ನೋಡ್ಬಿಡೋಣ, ಮದುವೆನ ಮಾಡ್ಬಿಡೋಣ ಅಂತೀರ? ಇಷ್ಟೆಲ್ಲ ಮಾಡ್ತೀವಂದ್ರೆ ನೋಡ್ರಿ, ನಮ್ಮ ಸ್ಟೈಲ್ ನೋಡ್ರಿ. ಸಂತೋಷ, ಒಳ್ಳೆ ಹೆಸರು ಬಂದ್ಬಿಡ್ತು. ಅಣ್ಣ
ಮಮ್ಮಿ.